ದೇವೇಗೌಡರ ಜೊತೆ ಮಾತಾಡಿ ಹಾಸನ ಟಿಕೆಟ್ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ರು. ದೇವೇಗೌಡರ ಪರಿಸ್ಥಿತಿ ಸದ್ಯಕ್ಕೆ ಇವಾಗ ವಿಶ್ರಾಂತಿ ಅಲ್ಲಿದ್ದಾರೆ. ಏನಾದರೂ ಮಾತುಕತೆ ಆಯ್ತಾ ರೇವಣ್ಣ ಅವರಾಗಲಿ ಭವಾನಿ ಅವರಾಗಲಿ ಕುಮಾರಸ್ವಾಮಿ? ನನ್ನ ದೇವೇಗೌಡರ ನನಗೆ ಫೋನ್ ಮಾಡಿದ್ರು, ನಾನು ಮೂಡಿಗೆರೆಯಲ್ಲಿದ್ದೆ, ಮಾತಾಡಿದ್ರು. ಅವ್ರ ಆರೋಗ್ಯ ಚೆನ್ನಾಗಿದೆ. ನನ್ನ ಟೂರ್ ಪ್ರೋಗ್ರಾಮ್ ಯಾವಾಗ ಹಾಕ್ತಿರೋ ಅಂತಲೇ ಕೇಳಿದ್ರು. ಸೊ ಅಷ್ಟರಲ್ಲೇ ಅವ್ರ ಜೊತೆಗೇನಿದೆ ಅಂತ ಹೇಳಿದ್ರೆ ಭೇಟಿಯಾಗಿ ಇದೇನು ಜಾಸ್ತಿ ಏನು ಚರ್ಚೆ ಆಗ್ಬೇಕಾದಂಥದ್ದಿಲ್ಲ. ಇದು 2 ಮಿನಿಟ್ಸು ಪೂರೈಸ್ತು ನಮಗೆ. ಎಲ್ಲ ಕ್ಷೇತ್ರಗಳ ಬಗ್ಗೆನೂ ಕೂಡ ಅಷ್ಟೇ. ಆಮೇಲೆ ಇನ್ನು ಕೆಲವರು ಬರೋರಿದ್ದಾರೆ, ಅದಕ್ಕೆ ನಾನು ಕುಮಾರಸ್ವಾಮಿ ಸಜೆಸ್ಟ್ ಮಾಡಿರೋದು ಕಾಂಗ್ರೆಸ್ BJP ಲಿಸ್ಟ್ ಬರೋದಂಗೆ ನಾವು ಲಿಸ್ಟ್ ಬಿಡುಗಡೆ ಮಾಡೋದು ಬೇಡ ಅಂತ. ಲೆಟ್ ಅಸ್ ಸಿ. ಈ ಗೊಂದಲದ ಮಧ್ಯದಲ್ಲಿ ಲಾಭ ಪಡೆಯೋದು ಕಾಂಗ್ರೆಸ್ ಹೋಗ್ತಾ ಇದೆ ಸರ್. ಸ್ವರೂಪ್ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರಂತೆ. ಕಾಂಗ್ರೆಸ್ ಈಗ ಹಾಸನ ಮಂಡ್ಯ ಕ್ಯಾಂಡಿಡೇಟ್ಗಳೇ ಇಲ್ಲ. ಕ್ಯಾಂಡಿಡೇಟ್ 3ನೇ ಪ್ಲೇಸು 4ನೇ ಪ್ಲೇಸು. ಅದಕ್ಕೆ ಇವರು ಶಿಕ್ಷಕರ ಮನೆಗೆ ಹೋಗ್ತವ್ರೆ. ಈ ದುರ್ಗತಿ 110 ವರ್ಷದ ಪಾರ್ಟಿ ಬಂದ್ಬಿಡ್ತಾರಲ್ಲ ಅಂತೇಳಿ ನನಗೆ ಸಂಕಟ. ಏನಿಲ್ಲ ಅಂತಿದ್ರು ಇವರು. ಇವತ್ತು ಅವ್ರಿಗೆ ನಿಲ್ಲಕ್ಕೆ ಕ್ಯಾಂಡಿಡೇಟ್ಗಳಿಲ್ಲ. ನಾಮಕಾಸ್ತ ಯಾರಿಗಾದ್ರೂ ನಿಲ್ಲಿಸ್ಬೋದು. ಎಲ್ಲಿ ಗೊಂದಲ ಇದೆಯೋ ಅಲ್ಲಿ ಲಾಭ ಪಡೆಯಕ್ಕೆ ನೋಡ್ತಿದ್ದಾರೆ ಅಂತೀರಾ? ಇಲ್ಲ, ಲಾಭ ಪಡೆಯೋದು ಇದರಿಂದ ಲಾಭ ಆಗತ್ತೆ ಅಂತ ಅವ್ರು ತಿಳ್ಕೊಂಡ್ರೆ ತಪ್ಪು. ಜನತಾದಳದ ಮತದಾರ ಹೊರೆ ಹೊತ್ತ ಮಹಿಳೆಗೆ ಫಿಕ್ಸ್ ಇದ್ದಾನೆ. ದೇವೇಗೌಡರ ಹೆಸರಿನ ನಮ್ಮ ಮತದಾರ ಫಿಕ್ಸ್ ಆಗಿದ್ದಾರೆ. ದೇವೇಗೌಡರು ಯಾವ ಕಡೆನೂ ಈ ಸಿಂಬಲ್ ಎಲ್ಲಿದೆ ಆ ಕಡೆ ಮತ ಹಾಕ್ತಕ್ಕಂಥ ಜನ ಇದ್ದಾರೆ. ಕ್ಯಾಂಡಿಡೇಟ್ಗಿಂತ ಸಿಂಬಲ್ಲು ದೇವೇಗೌಡರು ನೋಡೋರು ಒಂದು ವಿಭಾಗ ಇದೆ. ಕ್ಯಾಂಡಿಡೇಟ್ಗಿಂತ ಪಂಚರತ್ನ ಕಾರ್ಯಕ್ರಮ ನೋಡಿ ಓಟು ಕೊಡತಕ್ಕಂಥ ಒಂದು ವಿಭಾಗ ಇದೆ. ಕ್ಯಾಂಡಿಡೇಟ್ಗಿಂತ BJPನ ತರಬಾರ್ದು, BJPನ ದೂರ ಇಡ್ತಕ್ಕಂಥದ್ದಕ್ಕೆ ಯಾರು ಶಕ್ತಿವಂತರು ಅದಕ್ಕೆ ಓಟ್ ಹಾಕ್ತಕ್ಕಂಥ ಒಂದು ವಿಭಾಗ ಇವತ್ತು ಜನತಾದಳಕ್ಕೆ ಸಹಾಯ ಮಾಡ್ತಾ ಇದೆ. ಹಳೆ ಮೈಸೂರಿನಲ್ಲಿ ಎಲ್ಲೋ ಕಾಂಗ್ರೆಸ್ಸು, BJPನ ಸೋಲ್ಸೋ ಶಕ್ತಿ ಇರಲಿಲ್ಲ. 3rd ಪ್ಲೇಸ್ನಲ್ಲಿ ಇದೆ ಇವತ್ತು. ಕೋಲಾರದಲ್ಲಿ ಅವ್ರಿಗೊಂದು ಸೀಟ್ ಬರಲ್ಲ, ತುಮಕೂರಿಲ್ಲ, ಹಾಸನ, ಮಂಡ್ಯ, ಮೈಸೂರು ಇವು ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಒಂದೊಂದು ಕಡೆ ಅವರಿದ್ದಾರೆ. ಈಗ ರಾಮನಗರದಲ್ಲಿ ಅವ್ರಿಗೆ ಕ್ಯಾಂಡಿಡೇಟ್ ಇದೆಯಾ? ಇಲ್ಲ. ಕನಕಪುರದಲ್ಲಿ ಶಿವಕುಮಾರ್ ಅಲ್ಲೇ ಚನ್ನಪಟ್ಟಣ ಅವ್ರಿಗೆ ಕ್ಯಾಂಡಿಡೇಟ್ ಇದೆಯಾ? ಚಂದ್ರಪಟ್ಟಣ ಅವ್ರಿಗೆ ಕ್ಯಾಂಡಿಡೇಟ್ ಇದೆಯಾ? ಸೊ ಹಾಗಾಗಿ ಅವರ ಸತ್ಯಾಂಶ ಏನು ಅಂತ ನಮಗೆ ಗೊತ್ತಿದೆ, ನಮ್ಮ ಸತ್ಯಾಂಶ ಏನು ಅಂತ ಅವ್ರಿಗೆ ಗೊತ್ತಿದೆ. ಈಗ ದಕ್ಷಿಣ ಕನ್ನಡ ನಮಗೆ ವೀಕ್ ಇದ್ದೀವಿ, ಒಪ್ಕೋತೀವಿ, ಹೌದು. ಆದರೆ ಈಗ ಉತ್ತರ ಕರ್ನಾಟಕದಲ್ಲಿ ಗುಟ್ನೇಕರ್ ಸೇರಿದ್ದಾರೆ, ದೇಶಪಾಂಡೆಗೆ ಚಾಲೆಂಜು, ಗೆಲ್ತಾರೆ ಅನ್ನೋದು ಕಷ್ಟ. ಈಗ ನಾರ್ತ್ ಕೇರಳದ ಕರ್ನಾಟಕದಲ್ಲಿ ನಾವು 3ರಿಂದ 4 ಸೀಟ್ ನಾವು ಗೆಲ್ತೀವಿ ಅನ್ನೋಕ್ಕಂಥ ಒಂದು ವಿಶ್ವಾಸ ನಮಗೆ ಬರ್ತಾ ಇದೆ. ಕಾರಣ ಅಲ್ಲಿ ಮರಾಠ ಮುಸ್ಲಿಮು ಮತ್ತು ಅಲ್ಲಿರ್ತಕ್ಕಂಥ ಲೋಕಲ್ ಗೌಡರುಗಳು ಒಂದಾಯಿತು ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಶಕ್ತಿ ಆಗುತ್ತೆ ಅಲ್ಲಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.